ಸ್ನೇಹಿತರೆ ನಮ್ಮ ವಿಸ್ಮಯ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ಬೆಲ್ ಬಟನ್ ಅನ್ನು ಕೂಡ ಕ್ಲಿಕ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡಿದ ವಿಡಿಯೋವನ್ನು ನೀವು ಎಲ್ಲರಿಗಿಂತ ಮೊದಲು ನೋಡಬಹುದು ವಿಸ್ಮಯ ಕನ್ನಡ ಚಾನೆಲ್ ಗೆ ಸ್ವಾಗತ ಸ್ನೇಹಿತರೆ ಸ್ಲೆಂಡರ್ ಮ್ಯಾನ್ ಬಗ್ಗೆ ನೀವೆಂದಾದರೂ ಕೇಳಿದ್ದೀರಾ ತೆಳ್ಳಗಿನ ಮತ್ತು ಎತ್ತರವಾದ ಶರೀರವನ್ನು ಹೊಂದಿರುವ ಈ ರಹಸ್ಯಮಯ ವ್ಯಕ್ತಿ ಅಥವಾ ಜೀವಿಯ ಬಗ್ಗೆ ಹಲವಾರು ಕಥೆಗಳು ಪ್ರಚಲಿತದಲ್ಲಿವೆ ದಂತಕಥೆಗಳ ಅನುಸಾರ ಈ ಸ್ಲೆಂಡರ್ ಮ್ಯಾನ್ ಮನುಷ್ಯರನ್ನು ಅದರಲ್ಲೂ ಮಕ್ಕಳನ್ನು ಎತ್ತಿಕೊಂಡು ಹೋಗಿ ತಿನ್ನುತ್ತಿದ್ದ ಎಂದು ಹೇಳಲಾಗಿದೆ ಸ್ನೇಹಿತರೆ ಈ ಸ್ಲೆಂಡರ್ ಮ್ಯಾನ್ ದಂತಕಥೆಗಳಲ್ಲಿ ಮಾತ್ರ ಉಳಿದಿದೆ ಎಂದು ಕೆಲವರು ಹೇಳಿದರೆ ಇನ್ನು ಕೆಲವರು ಇಂದಿಗೂ ಕೂಡ ಸ್ಲೆಂಡರ್ ಮ್ಯಾನ್ ನ ಅಸ್ತಿತ್ವ ಇದೆ ಎಂದು ಹೇಳುತ್ತಾರೆ ಹಾಗೆ ಇವರ ಹೇಳಿಕೆಗೆ ಪೂರಕವೆಂಬಂತೆ ಈಗಲೂ ಕೂಡ ಸ್ಲೆಂಡರ್ ಮ್ಯಾನ್ ಅನ್ನು ನೋಡಿರುವ ಹಲವಾರು ಘಟನೆಗಳು ಕೇಳಿಬರುತ್ತಲೇ ಇದೆ ಸ್ಲೆಂಡರ್ ಮ್ಯಾನ್ ಸೆರೆಯಾಗಿದೆ ಎನ್ನಲಾದ ಹಲವಾರು ವಿಡಿಯೋಗಳು ಕೂಡ ಇಂಟರ್ನೆಟ್ ನಲ್ಲಿ ವೈರಲ್ ಆಗಿವೆ ಸ್ನೇಹಿತರೆ ನಾವು ಈ ಎಪಿಸೋಡ್ ನಲ್ಲಿ ಇಂಟರ್ನೆಟ್ ನಲ್ಲಿ ವೈರಲ್ ಆಗಿರುವ ಸ್ಲೆಂಡರ್ ಮ್ಯಾನ್ ನ ಇಂತಹುದೇ ಕೆಲ ರಹಸ್ಯಮಯ ವಿಡಿಯೋಗಳನ್ನು ನಿಮ್ಮ ಮುಂದಿಡಲಿದ್ದೇವೆ ಹಾಗಾದ್ರೆ ಬನ್ನಿ ಈ ಎಪಿಸೋಡ್ ಶುರು ಮಾಡೋಣ ಸ್ನೇಹಿತರೆ ಈ ವಿಡಿಯೋದಲ್ಲಿ ಏನನ್ನ ನೋಡಿ ಹೆದರಿಕೊಂಡಿರುವ ಬಾಲಕ ತನ್ನ ಮೊಬೈಲ್ ಅನ್ನು ತೆಗೆದುಕೊಂಡು ರೆಕಾರ್ಡಿಂಗ್ ಮಾಡುತ್ತಿರುತ್ತಾನೆ ಆತ ಸ್ವಲ್ಪ ದೂರ ನಡೆದ ಬಳಿಕ ದೂರದಲ್ಲಿ ಸ್ಲೆಂಡರ್ ಮ್ಯಾನ್ ರೀತಿಯ ಆಕೃತಿಯೊಂದು ನಿಂತುಕೊಂಡಿರುವುದನ್ನು ನೋಡುತ್ತಾನೆ ಹೆದರಿ ಕಂಗಾಲಾದ ಆತ ಅಲ್ಲಿಂದ ಓಡಿ ಹೋಗುತ್ತಾನೆ ಬನ್ನಿ ಆ ವಿಡಿಯೋವನ್ನೊಮ್ಮೆ ನೋಡೋಣ ದೂರದಲ್ಲಿ ಕೋಟ್ ಧರಿಸಿ ನಿಂತಿರುವ ಉದ್ದನೆಯ ವ್ಯಕ್ತಿಯನ್ನು ನಾವು ಕೂಡ ಕಾಣಬಹುದಾಗಿದೆ ಹೆದರಿ ಬೊಬ್ಬಿಡುತ್ತಾ ಅಲ್ಲಿಂದ ಓಡಿ ಹೋದ ಬಾಲಕ ಮನೆ ಸೇರಿಕೊಳ್ಳುತ್ತಾನೆ ಸ್ನೇಹಿತರೆ ನಿಮಗೇನನ್ನಿಸುತ್ತದೆ ಇದೊಂದು ಪ್ರ್ಯಾಂಕ್ ಆಗಿರಬಹುದೇ ಅಥವಾ ನಿಜವಾಗಿಯೂ ಅಲ್ಲಿ ಸ್ಲೆಂಡರ್ ಮ್ಯಾನ್ ನಿಂತಿದ್ದಾನೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಯುರೋಪ್ನ ಯಾವುದೋ ದೇಶದಿಂದ ಬಂದ ಈ ವಿಡಿಯೋದಲ್ಲಿ ವ್ಯಕ್ತಿಯೊಬ್ಬ ರಾತ್ರಿ ವೇಳೆಯಲ್ಲಿ ಡ್ರೈವಿಂಗ್ ಮಾಡುತ್ತಿರುತ್ತಾನೆ ಆಗ ಸಡನ್ ಆಗಿ ಆತನ ಕಾರ್ನ ಎದುರಿಗೆ ಸ್ಲೆಂಡರ್ ಮ್ಯಾನ್ ಬಂದು ಬಿಡುತ್ತಾನೆ ದೂರದಿಂದಲೇ ಏನೋ ಒಂದು ವಿಚಿತ್ರ ಆಕೃತಿ ನಿಂತುಕೊಂಡಿರುವುದನ್ನು ಗಮನಿಸಿ ಕಾರ್ನಲ್ಲಿದ್ದ ವ್ಯಕ್ತಿ ತನ್ನ ಮೊಬೈಲ್ ತೆಗೆದು ರೆಕಾರ್ಡಿಂಗ್ ಮಾಡಲು ಶುರು ಮಾಡುತ್ತಾನೆ ಹತ್ತಿರ ಹೋದಂತೆ ಆ ಆಕೃತಿ ಸ್ಲೆಂಡರ್ ಮ್ಯಾನ್ ಆಗಿದೆ ಎಂಬುದು ಆತನಿಗೆ ಗೊತ್ತಾಗುತ್ತದೆ ಸ್ನೇಹಿತರೆ ಮುಖದಲ್ಲಿ ಯಾವುದೇ ಫೀಚರ್ಸ್ ಇರದ ಆ ರಹಸ್ಯಮಯ ವ್ಯಕ್ತಿಯನ್ನು ನಾವು ಕೂಡ ನೋಡಬಹುದಾಗಿದೆ ಈ ವಿಡಿಯೋದಲ್ಲಿ ಇಬ್ಬರು ಸ್ನೇಹಿತರು ವಿಡಿಯೋವನ್ನು ಮಾಡುತ್ತಿದ್ದಾರೆ ಒಬ್ಬ ಹುಡುಗ ಟ್ರ್ಯಾಂಪೋಲಿಂಗ್ ನಲ್ಲಿ ಜಂಪಿಂಗ್ ಮಾಡುತ್ತಿದ್ದಾನೆ ನಾವು ಆ ವಿಡಿಯೋದ ಬ್ಯಾಕ್ ಗ್ರೌಂಡ್ ಅನ್ನು ಸರಿಯಾಗಿ ಗಮನಿಸಿದರೆ ಅಲ್ಲಿ ಎತ್ತರವಾದ ವ್ಯಕ್ತಿಯೊಬ್ಬ ನಿಂತುಕೊಂಡಿರುವುದನ್ನು ನಾವು ಕಾಣಬಹುದು ಬಿಸಿನೆಸ್ ಸೂಟ್ ಧರಿಸಿದ ಆ ರಹಸ್ಯಮಯ ವ್ಯಕ್ತಿಯನ್ನು ನೋಡಿದ ಅವರಿಬ್ಬರು ಅಲ್ಲಿಂದ ಹೆದರಿ ಓಡಿ ಹೋಗುತ್ತಾರೆ ಅಲ್ಲಿಗೆ ವಿಡಿಯೋ ಎಂಡ್ ಆಗಿ ಬಿಡುತ್ತದೆ ಹಾಗಾದರೆ ಬ್ಯಾಕ್ ಗ್ರೌಂಡ್ ನಲ್ಲಿ ಕಂಡು ಬಂದ ಆ ರಹಸ್ಯಮಯ ಆಕೃತಿ ಸ್ಲೆಂಡರ್ ಮ್ಯಾನ್ ಆಗಿರಬಹುದು ಬೀಚ್ ನಲ್ಲಿ ರೆಕಾರ್ಡ್ ಮಾಡಲಾದ ಈ ವಿಡಿಯೋದಲ್ಲಿ ಒಬ್ಬ ರಹಸ್ಯಮಯ ವ್ಯಕ್ತಿ ಸೂಟ್ ಅನ್ನು ಧರಿಸಿ ನಡೆದಾಡುತ್ತಿದ್ದಾನೆ ದೂರದಲ್ಲಿ ನೋಡಿದಾಗ ಸಾಧಾರಣ ಮನುಷ್ಯನಂತೆ ಕಾಣಿಸುತ್ತಾನೆ ಜೂಮ್ ಮಾಡಿದಾಗ ನಮಗೆ ಆ ವ್ಯಕ್ತಿಯು ಧರಿಸಿರುವ ಸೂಟ್ ಮತ್ತು ಆ ವ್ಯಕ್ತಿಯ ಹೈಟ್ ನಮ್ಮನ್ನು ಗೊಂದಲ ಮತ್ತು ಆಶ್ಚರ್ಯಕ್ಕೀಡು ಮಾಡದೆ ಇರಲಾರದು ನಿರ್ಜನ ಬೀಚ್ ನಲ್ಲಿ ಆ ಎತ್ತರದ ರಹಸ್ಯಮಯ ವ್ಯಕ್ತಿ ಸ್ಲೆಂಡರ್ ಮ್ಯಾನ್ ಆಗಿರಲು ಸಾಧ್ಯವಿದೆ ಎಂದು ರೆಕಾರ್ಡ್ ಮಾಡಿದವರು ಹೇಳುತ್ತಾರೆ ಮನೆಯೊಂದರೊಳಗೆ ಮಾಡಲಾದ ಈ ವಿಡಿಯೋದಲ್ಲಿ ಒಬ್ಬ ಯುವತಿಯು ರೆಕಾರ್ಡಿಂಗ್ ಅನ್ನು ಮಾಡುತ್ತಿರುತ್ತಾಳೆ ಆಕೆಯು ತನ್ನ ಕ್ಯಾಮರಾವನ್ನು ಇನ್ನೊಂದು ಕಡೆ ತಿರುಗಿಸಿದಾಗ ಅಲ್ಲಿ ಒಂದು ಸೂಟ್ ಧರಿಸಿದ ಉದ್ದನೆಯ ವ್ಯಕ್ತಿಯ ಆಕೃತಿಯೊಂದು ಕಾಣಿಸುತ್ತದೆ ಆ ವ್ಯಕ್ತಿಯ ತಲೆ ಸೀಲಿಂಗ್ಗೆ ಟಚ್ ಆಗುವ ಮಟ್ಟಿಗೆ ಉದ್ದವಿರುವುದನ್ನು ನಾವು ವಿಡಿಯೋದಲ್ಲಿ ಕಾಣಬಹುದು ಹೆದರಿ ಕಂಗಾಲಾದ ಆ ಯುವತಿ ತನ್ನ ಅಣ್ಣನ ಜೊತೆ ಮನೆಯಿಂದ ಹೊರಗೆ ಓಡಿ ಬರುತ್ತಾಳೆ
ಈ ವಿಡಿಯೋವನ್ನು ಅಪ್ಲೋಡ್ ಮಾಡಿದ ವ್ಯಕ್ತಿ ಆ ರಹಸ್ಯಮಯ ಆಕೃತಿ ಸ್ಲೆಂಡರ್ ಮ್ಯಾನ್ ನದ್ದೇ ಆಗಿತ್ತೆಂದು ಹೇಳುತ್ತಾನೆ। ಲೋತ್ವೇನ್ ಎಂಬ ವ್ಯಕ್ತಿ ಅಪ್ಲೋಡ್ ಮಾಡಿರುವ ಈ ವಿಡಿಯೋದಲ್ಲಿ ಸ್ಲೆಂಡರ್ ಮ್ಯಾನ್ ಸೆರೆಯಾಗಿದೆ ಎಂದು ಹೇಳಲಾಗುತ್ತದೆ। ಸ್ನೇಹಿತರೆ, ಲೋತ್ಮ್ಯಾನ್ ಹೇಳುವಂತೆ ಆತನ ಮನೆಯ ಕಿಟಕಿಯಲ್ಲಿ ಪ್ರತಿ ರಾತ್ರಿ ಯಾರೋ ಇಣುಕಿದ ಅನುಭವವಾಗುತ್ತಿತ್ತಂತೆ। ಒಂದು ರಾತ್ರಿ ಅದೇನೆಂದು ನೋಡಲು ಲೋತ್ಮ್ಯಾನ್ ಕ್ಯಾಮೆರಾವನ್ನು ಹಿಡಿದು ಮನೆಯ ಹೊರಗೆ ಬರುತ್ತಾನೆ। ಕತ್ತಲಿನಲ್ಲಿ ಲೋತ್ಮ್ಯಾನ್ ಗೆ ಅಲ್ಲೇನೂ ಕಾಣಿಸುವುದಿಲ್ಲ। ಆದರೆ ಮರುದಿನ ಲೋತ್ಮ್ಯಾನ್ ಆ ವಿಡಿಯೋವನ್ನು ಸರಿಯಾಗಿ ಚೆಕ್ ಮಾಡಿದಾಗ ಆ ಫುಟೇಜ್ ನಲ್ಲಿ ಉದ್ದನೆಯ ಸ್ಲೆಂಡರ್ ಮ್ಯಾನ್ ರೀತಿಯ ಆಕೃತಿಯೊಂದು ಸೆರೆಯಾಗಿರುವುದು ಗಮನಕ್ಕೆ ಬರುತ್ತದೆ। ಸ್ನೇಹಿತರೆ, ಬನ್ನಿ ಆ ವಿಡಿಯೋವನ್ನು ಒಮ್ಮೆ ನೋಡೋಣ। ಕಾಡಿನಲ್ಲಿರುವ ಒಂದು ಫಾರ್ಮ್ ಹೌಸ್ ನಲ್ಲಿ ಸೆರೆಯಾದ ಈ ಸಿಸಿಟಿವಿ ಫುಟೇಜ್ ನಲ್ಲಿ ಜಿಂಕೆಯೊಂದು ಯಾರೋ ಬರುವ ಶಬ್ದಕ್ಕೆ ಹೆದರಿ ಅಲ್ಲಿಂದ ಓಡುತ್ತದೆ। ಆ ಜಿಂಕೆ ಅಲ್ಲಿಂದ ತೆರಳಿದ ನಂತರ ಅದೇ ಸ್ಥಳದಿಂದ ಒಂದು ರಹಸ್ಯಮಯ ವ್ಯಕ್ತಿ ನಡೆದುಕೊಂಡು ಹೋಗುತ್ತಿರುವುದು ಅದೇ ಸಿಸಿಟಿವಿಯಲ್ಲಿ ಸೆರೆಯಾಗಿರುತ್ತದೆ। ಸ್ನೇಹಿತರೆ, ಸ್ಥಳೀಯರು ಆ ವ್ಯಕ್ತಿ ಖಂಡಿತವಾಗಿಯೂ ಸ್ಲೆಂಡರ್ ಮ್ಯಾನ್ ಆಗಿದ್ದ ಎಂದು ಹೇಳುತ್ತಾರೆ। ಏಕೆಂದರೆ ಹಿಂದಿನಿಂದಲೂ ಈ ಕಾಡಿನಲ್ಲಿ ಸ್ಲೆಂಡರ್ ಮ್ಯಾನ್ ಇದ್ದಾನೆ ಎಂಬ ಸುದ್ದಿ ಹರಿದಾಡುತ್ತಿತ್ತು। ಕ್ರಾಸ್ಬಿಟನ್ ಎಂಬ ವ್ಯಕ್ತಿ ಶೂಟ್ ಮಾಡಿರುವ ಈ ವಿಡಿಯೋದಲ್ಲಿ ಆತನ ಮನೆಯ ಎದುರಿನಲ್ಲಿ ನಿಂತುಕೊಂಡಿರುವ ಉದ್ದನೆಯ ರಹಸ್ಯಮಯ ವ್ಯಕ್ತಿಯು ಸೆರೆಯಾಗಿದ್ದ। ಈ ಆಂಗಲ್ ನಲ್ಲಿ ಸರಿಯಾಗಿ ಕಾಣಿಸದಿದ್ದಾಗ ಕ್ರಾಸ್ಬಿಟನ್ ಇನ್ನೊಂದು ಆಂಗಲ್ ನಿಂದ ಶೂಟ್ ಮಾಡುತ್ತಾರೆ। ಆ ಆಂಗಲ್ ನಲ್ಲಿ ನಮಗೆ ಕೂಡ ಉದ್ದನೆಯ ವ್ಯಕ್ತಿಯೊಬ್ಬ ಕೆಳಗೆ ನಿಂತಿರುವುದು ಕಾಣಿಸುತ್ತದೆ। ಆ ರಹಸ್ಯಮಯ ವ್ಯಕ್ತಿ ಸ್ಲೆಂಡರ್ ಮ್ಯಾನ್ ಹೌದೇ ಅಲ್ಲವೇ ಎಂಬುದು ಗೊತ್ತಿಲ್ಲ। ಆದರೆ ಆ ವ್ಯಕ್ತಿ ತುಂಬಾನೇ ಎತ್ತರವಾಗಿದ್ದು ಕಪ್ಪು ಕೋಟ್ ಧರಿಸಿದ್ದ ಎಂದು ಕ್ರಾಸ್ಬಿಟನ್ ಹೇಳುತ್ತಾನೆ। ಸ್ನೇಹಿತರುಗಳು ಕಾಡಿನಲ್ಲಿರುವ ಪಾಳು ಬಿದ್ದಿರುವ ಮನೆಯೊಂದರೊಳಗೆ ತೆರಳುತ್ತಾರೆ। ಸಾಕಷ್ಟು ಹದಗೆಟ್ಟಿರುವ ಆ ಮನೆಯ ಸ್ಥಿತಿಯನ್ನು ನೋಡುತ್ತಾ ಅವರಿಬ್ಬರು ಅದೇ ಮನೆಯ ಮೆಟ್ಟಿಲ ಮೂಲಕ ಕೆಳಗಿಳಿಯುತ್ತಾರೆ। ಹಾಗೆಯೇ ವಿಡಿಯೋ ರೆಕಾರ್ಡಿಂಗ್ ಅನ್ನು ಮಾಡುತ್ತಾ ಕೆಳಗಿಳಿಯುತ್ತಿರುವಾಗ ಅವರಿಗೆ ಮೆಟ್ಟಿಲನ ಬಾಗಿಲ ಬಳಿ ಸ್ಲೆಂಡರ್ ಮ್ಯಾನ್ ಕಾಣಿಸುತ್ತದೆ। ಹೆದರಿ ಕಂಗಾಲಾದ ಅವರೆಲ್ಲರೂ ಅಲ್ಲಿಂದ ವಾಪಸ್ ಮೆಟ್ಟಿಲಿನ ಮೂಲಕ ಮೇಲೆ ಬಂದು ಮನೆಯ ಇನ್ನೊಂದು ಬಾಗಿಲಿನ ಮೂಲಕ ಓಡಿ ತಪ್ಪಿಸಿಕೊಳ್ಳುತ್ತಾರೆ। ಆ ಮನೆಯಿಂದ ದೂರ ಓಡಿ ಬಂದು ಅವರು ಕ್ಯಾಮೆರಾವನ್ನು ಆ ಮನೆಯತ್ತ ತಿರುಗಿಸಿದಾಗ ಆ ಮನೆಯ ಪಕ್ಕ ಅದೇ ಸ್ಲೆಂಡರ್ ಮ್ಯಾನ್ ನಿಂತಿರುವುದು ಕಾಣಿಸುತ್ತದೆ। ಸ್ನೇಹಿತರೆ, ನಿಜವಾಗಿಯೂ ಈ ವಿಡಿಯೋದಲ್ಲಿ ಸ್ಲೆಂಡರ್ ಮ್ಯಾನ್ ಸೆರೆಯಾಗಿತ್ತೇ ಅಥವಾ ಇದೊಂದು ಪ್ರ್ಯಾಂಕ್ ಆಗಿರಬಹುದೇ ಎಂಬುದನ್ನು ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ। ಈ ಫುಟೇಜ್ ಅನ್ನು ಸ್ಟ್ರೀಟ್ ಕ್ಯಾಮೆರಾದಿಂದ ತೆಗೆಯಲಾಗಿದೆ। ಸ್ನೇಹಿತರೆ, ರಾತ್ರಿ ವೇಳೆ ಸ್ಟ್ರೀಟ್ ನಲ್ಲಿ ನಡೆದಾಡುತ್ತಿರುವ ಒಬ್ಬ ಬಾಲಕನನ್ನು ಸ್ಲೆಂಡರ್ ಮ್ಯಾನ್ ಹೊತ್ತೊಯ್ಯುವ ದೃಶ್ಯ ಇದೆ ಎಂದು ಹೇಳಲಾಗುತ್ತದೆ। ನಿರ್ಜನ ದಾರಿಯಲ್ಲಿ ಬಾಲಕನಿಗೆ ಒಮ್ಮೆಗೆ ಎದುರಾಗುವ ಅತ್ಯಂತ ಎತ್ತರದ ವ್ಯಕ್ತಿಯೊಬ್ಬ ಆ ಬಾಲಕನನ್ನು ಹಿಡಿದು ಆತನನ್ನು ಹೊತ್ತೊಯ್ಯುತ್ತಾನೆ। ಸ್ನೇಹಿತರೆ, ಆ ಎತ್ತರದ ವ್ಯಕ್ತಿ ಸ್ಲೆಂಡರ್ ಮ್ಯಾನ್ ಆಗಿರಬಹುದು। ಈ ವಿಡಿಯೋದ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಇಂಟರ್ನೆಟ್ ನಲ್ಲಿ ಲಭ್ಯವಿದೆ। ಸ್ನೇಹಿತರುಗಳ ತಂಡವೊಂದು ಜಿಮ್ ನಲ್ಲಿ ಕಸರತ್ತನ್ನು ನಡೆಸುತ್ತಿರುವಾಗ ವಿಡಿಯೋ ಒಂದನ್ನು ತಮಾಷೆಗಾಗಿ ಶೂಟ್ ಮಾಡುತ್ತಿರುತ್ತಾರೆ। ಅವರಲ್ಲಿ ಒಬ್ಬ ಫ್ರೆಂಡ್ ಎಲ್ಲರಿಗೂ ಬಾಯಿ ಹೇಳಿ ಅಲ್ಲಿಂದ ಹೊರಡುತ್ತಾನೆ। ನಂತರ ಆತ ಓಡಿ ವಾಪಸ್ ಬಂದು ಬಾಗಿಲು ಬಡಿಯುತ್ತಿರುವುದನ್ನು ಒಳಗಿದ್ದವರು ನೋಟಿಸ್ ಮಾಡುತ್ತಾರೆ। ಕ್ಷಣ ಮಾತ್ರದಲ್ಲಿ ನಡೆದ ಈ ಘಟನೆಯಲ್ಲಿ ಹೊರಗಿದ್ದ ಆ ವ್ಯಕ್ತಿಯನ್ನು ಯಾವುದೋ ವಿಚಿತ್ರ ಜೀವಿಯೊಂದು ತನ್ನ ಜೊತೆ ಎಳೆದುಕೊಂಡು ಹೋಗುತ್ತಿರುವುದು ಕ್ಯಾಮೆರಾದಲ್ಲಿ ಸೆರೆಯಾಗಿರುತ್ತದೆ। ಸ್ಲೋ ಮೋಷನ್ ನಲ್ಲಿ ನೋಡಿದಾಗ ಆ ವಿಡಿಯೋ ನಮಗೆ ಮತ್ತಷ್ಟು ಭಯಾನಕವಾಗಿ ಕಾಣಿಸುತ್ತದೆ। ಸ್ನೇಹಿತರೆ, ನೀವು ಆ ವ್ಯಕ್ತಿಯ ಸೊಂಟದ ಭಾಗವನ್ನೊಮ್ಮೆ ಗಮನಿಸಿ ವಿಚಿತ್ರ ರೀತಿಯ ಕೈಯೊಂದು ಆತನ ಸೊಂಟವನ್ನು ಹಿಡಿದು ಆತನನ್ನು ಎತ್ತಿಕೊಂಡು ಹೋಗುತ್ತಿದೆ। ಒಳಗಿದ್ದವರೆಲ್ಲರೂ ಹೊರಗೆ ಹೋಗಿ ನೋಡಿದಾಗ ಅವರ ಗೆಳೆಯ ಅಲ್ಲಿಂದ ಕಣ್ಮರೆಯಾಗಿದ್ದ। ಆ ವಿಚಿತ್ರ ರೀತಿಯ ವ್ಯಕ್ತಿ ಸ್ಲೆಂಡರ್ ಮ್ಯಾನ್ ಆಗಿದ್ದ ಎಂದು ಹೇಳಲಾಗುತ್ತದೆ।
ಸ್ನೇಹಿತರೆ ಇದಾಗಿತ್ತು ಇಂಟರ್ನೆಟ್ ನಲ್ಲಿ ವೈರಲ್ ಆಗಿದ್ದ ಸ್ಲೆಂಡರ್ ಮ್ಯಾನ್ ನ ಕೆಲವು ವಿಡಿಯೋಗಳು ಈ ವಿಡಿಯೋಗಳಲ್ಲಿ ಎಷ್ಟು ಸತ್ಯಾಂಶವಿದೆ ಎಂಬುದನ್ನು ನಮಗೂ ಹೇಳಲು ಸಾಧ್ಯವಿಲ್ಲ ಆದರೆ ಇದನ್ನೆಲ್ಲ ನೋಡುವಾಗ ನಮ್ಮಲ್ಲಿ ಸ್ವಲ್ಪವಾದರೂ ಭಯ ಹುಟ್ಟದೆ ಇರಲಾರದು ಸ್ನೇಹಿತರೆ ಈ ಎಪಿಸೋಡ್ ಹೇಗೆ ಅನಿಸಿತು ಎಂಬುದನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಣೆಗಾಗಿ ಧನ್ಯವಾದಗಳು।